ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ನಮ್ಮನೇಲಿ ಒಬ್ಬರು ಬರ್ಡೇ ಇರೋದ್ರಿಂದ ಬರ್ಡೇಗೋಸ್ಕರ ಅಂತ ಸ್ವೀಟ್ ರೆಡಿ ಮಾಡಿದ್ದೀನಿ. ಇದು ಎದರಿಂದ ಮಾಡಿದ್ದೀನಿ ಅಂತ ಆಮೇಲೆ ನಿಮಗೆ ಹೇಳ್ತಿದ್ದೀನಿ. ಇದ್ರ ಜೊತೆ ನಾನು ಒಂದು ಸ್ನ್ಯಾಕ್ಸ್ ಐಟಮ್ ಕೂಡ ಮಾಡಿದ್ದೀನಿ. ಅದು ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡೋಣ. ಇದನ್ನು ನೀವು ಬರ್ಡೇ ಸ್ನ್ಯಾಕ್ಸ್ ಆಗಾದರೂ ಮಾಡ್ಬೋದು, ಅಥವಾ ನಿಮಗೆ ಬೇಕಾದಾಗಲಾದರೂ ಮಾಡ್ಕೊಂಡು ತಿನ್ಬೋದು. ಬನ್ನಿ, ಶುರು ಮಾಡೋಣ. ಇಲ್ಲಿ ನಾನು ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಇದನ್ನು ಬೇಯಿಸೋದಕ್ಕೆ ಇಟ್ಕೊಳ್ಳೋಣ. ಜೊತೆಗೆ ಮಿಕ್ಸರ್ ಜಾರಿಗೆ ಒಂದು 4-5 ತಾಸು ನೆನೆ ಇಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ನಷ್ಟು ಅಕ್ಕಿ ನೆನೆಸಿದ್ದೀನಿ ನಾನು. ಆ ಅಕ್ಕಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ, 1/4 ಕಪ್ನಷ್ಟು ಹಾಕಿದರೆ ಸಾಕು. ಹಾಗೆ ಇಲ್ಲಿ ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಆ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ರುಬ್ಕೊಳ್ಳೋಣ. ತುಂಬ ಸಣ್ಣದಾಗಿ ರುಬ್ಕೊಳ್ಬೇಕು, ತರಿ ತರಿ ಇರಬಾರ್ದು. ದೋಸೆ ಎಲ್ಲ ರುಬ್ಕೊಳ್ತೀರಲ್ಲ ಆ ರೀತಿಯಾಗಿ ಫೈನಾಗಿ ರುಬ್ಕೊಳ್ಬೇಕು. ಜೊತೆಗೆ ನಾನು ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಾಗೆ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ರುಬ್ಕೊಂಡಿದ್ವಲ್ಲ ಆ ಬ್ಯಾಟರ್ನ ಒಂದು ಪಾತ್ರೆಗೆ ತಗೊಳ್ಳೋಣ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದನ್ನು ನೀವು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಬೇಕು ಅಂದರೆ ನೀವು ಇದಕ್ಕೆ 1/4 ಸ್ಪೂನಷ್ಟು ಅಜವಾಯಿನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಈ ವಡೆಗಳನ್ನ ಕರಿಯೋದಕ್ಕೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದ ನಂತರ ಏನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಬ್ಯಾಟರ್ದು ವಡೆಗಳನ್ನ ಹಾಕೋದಕ್ಕೆ ಶುರು ಮಾಡೋಣ. ಒಂದ್ರ ಪಕ್ಕ ಒಂದು ಇಮಿಡಿಯೇಟಾಗಿ ಹಾಕಬೇಡಿ, ಒಂದು ಹಾಕಿದ ನಂತರ 1-2 ಸೆಕೆಂಡ್ ವೇಯ್ಟ್ ಮಾಡಿ ಅದರ ಪಕ್ಕದಲ್ಲಿ ಹಾಕಿ. ನೋಡಿ, ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವೇನಾದರೂ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಮೇಲ್ಗಡೆ ಮಾತ್ರ ಬ್ರೌನ್ ಆಗುತ್ತೆ, ಒಳಗಡೆ ಹಸಿಯಾಗಿರುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬರ್ಡೇಗಂತನಾದರೂ ಮಾಡ್ಕೊಳ್ಳಿ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತನಾದರೂ ಮಾಡ್ಕೊಳ್ಳಿ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು, ಖಂಡಿತ ಟ್ರೈ ಮಾಡಿ. ಬನ್ನಿ, ಈಗ ಜಾಮೂನ್ ರೆಸಿಪಿ ರೆಡಿ ಮಾಡೋಣ. ನೀವು ಅಂಗಡಿಯಿಂದ ತಂದು ಮಾಡೋ ಬದಲಾಗಿ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು, ಸಿಮಿಲರ್ ಟೇಸ್ಟ್ ಬರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಸ್ವಲ್ಪ ಕೂಡ ವ್ಯತ್ಯಾಸ ಅನಿಸಲ್ಲ. ನೀವು ಅಂಗಡಿಯಿಂದ ಏನು ತಂದು ಮಾಡ್ತಿರಲ್ಲ ಅದೇ ಟೇಸ್ಟ್ ಬರುತ್ತೆ. ತುಂಬ ಕಡಿಮೆ ಖರ್ಚಲ್ಲಿ ಕೇವಲ 30 ರೂಪಾಯಿದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ಈ ಹಿಟ್ಟನ್ನು. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತೀನಿ. ನೋಡಿ, ನಾನಿಲ್ಲಿ 1 ಪೌಂಡ್ನಷ್ಟು ಬ್ರೆಡ್ ತೊಗೊಂಡಿದ್ದೀನಿ. 1 ಪೌಂಡು ಬ್ರೆಡ್ನ ಈ ಸೈಡ್ಸ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಅನಿಸ್ಬೋದು ಹಾಗೆ ಹಾಕ್ಬೋದಲ್ಲ ಮತ್ತೆ ಕಟ್ ಮಾಡಬೇಕು ಅಂತ, ಬಟ್ ರೀಸನ್ ಏನು ಅಂದರೆ ಇದು ಹಾಕೋದ್ರಿಂದ ಸ್ವಲ್ಪ ಹಾರ್ಡ್ ಆಗುತ್ತೆ, ಅದರಿಂದ ನೀವು ಸೈಡ್ಸ್ನ ಕಟ್ ಮಾಡಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಆ ರೀಸನ್ಗೋಸ್ಕರ ಎಲ್ಲ ಬ್ರೆಡ್ಗಳದ್ದು ಏನು ಸೈಡ್ ಎಡ್ಜಸ್ ಇದೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು. ಈಗ ಇದಕ್ಕೆ ಏನೇನು ಸೇರಿಸ್ಬೇಕು ಅಂತ ಹೇಳ್ತೀನಿ. ಇಲ್ಲಿ 3 ಚಮಚದಷ್ಟು ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡ್ರ್ ತೊಗೊಳ್ಬೋದು, ನಿಮ್ಮ ಇಷ್ಟ. ನಾನು ಇಲ್ಲಿ 3 ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಬೇಕಿಂಗ್ ಸೋಡಾ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟು ಹಾಲು ಬೇಕು.
ಹಾಲನ್ನ ಒಂದೇ ಸರಿ ಹಾಕ್ಕೊಳ್ಬಿಡಿ, ಮೊದಲು ಒಂದು ಸ್ವಲ್ಪ ಈ ತೊಗೊಂಡಿರೋ ಹಾಲಲ್ಲಿ ಅರ್ಧ ಪ್ರಮಾಣದಲ್ಲಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅಕಸ್ಮಾತ್ ನೀಡಿದರೆ ಮಾತ್ರ ಇನ್ನೂ ಸ್ವಲ್ಪ ಹಾಲು ಸೇರಿಸಿ, ಅಷ್ಟು ಹಾಲು ಒಟ್ಟಿಗೆ ಹಾಕಿದರೆ ಬ್ಯಾಟರ್ ತುಂಬ ತೆಳ್ಳಗಾಗೋಗುತ್ತೆ, ಆಮೇಲೆ ನಿಮಗೆ ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಈ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 2 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಲೆಕ್ಕಕ್ಕೆ ಒಂದು 400 ಗ್ರಾಮ್ನಷ್ಟು ಸಕ್ಕರೆ ಇದೆ. ಹಾಗೆ ಯಾವ ಕಪ್ಪಿಂದ ಸಕ್ಕರೆ ತೊಗೊಂಡಿದ್ದೀನೋ ಆ ಕಪ್ಪಿಂದ 1.5 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. 2 ಕಪ್ಪು ಸಕ್ಕರೆಗೆ 1.5 ಕಪ್ಪು ನೀರು, ಒಂದು ಸ್ವಲ್ಪ ಕೇಸರ್ ಹಾಕ್ಕೊಂಡು ಈ ಸಕ್ಕರೆ ಪಾಕ ಆಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ನಮ್ಮ ಹಿಟ್ಟು ಕೂಡ ರೆಡಿಯಾಯಿತು. ಚೆನ್ನಾಗಿ ಕಲಸಿ ಈ ಜಾಮೂನ್ ಮಾಡ್ತೀವಲ್ಲ ಆ ಹದಕ್ಕೆ ಕಲಿಸ್ಕೋಬೇಕು. ಇನ್ ಕೇಸ್ ನಿಮಗೇನಾದರೂ ಇದು ತುಂಬ ಸ್ಟಿಕ್ಕಿ ಅನ್ನಿಸ್ತಾ ಇದೆ ಅಂದರೆ, ನೀವು ಇದಕ್ಕೆ ಇನ್ನೂ ಸ್ವಲ್ಪ ಬ್ರೆಡ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1 ಚಮಚದಷ್ಟು ಮಿಲ್ಕ್ ಪೌಡರ್ ಆದರೂ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೈಗೆ ಗ್ರೀಸ್ ಮಾಡಿಕೊಂಡು ತುಪ್ಪದಿಂದ ಉಂಡೆ ಮಾಡ್ಕೊತ ಹೋಗಿ. ನೀವು ಯಾವ ಶೇಪಲ್ಲಾದರೂ ಮಾಡ್ಬೋದು, ಓವಲ್ ಶೇಪ್ ಮಾಡ್ಬೋದು, ರೌಂಡ್ ಮಾಡ್ಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಸ್ವಲ್ಪ ಓವಲ್ ಶೇಪಲ್ಲಿ ಮಾಡಿದ್ದೀನಿ. ಹಾಗೆ ಇಲ್ಲಿ ಜಾಮೂನ್ನ ಫ್ರೈ ಮಾಡೋದಕ್ಕೋಸ್ಕರ ಆಯಿಲ್ನ ಕಾಯೋದಕ್ಕಿಟ್ಟಿದ್ದೀನಿ. ಹಾಗೆ ನಮ್ಮ ಪಾಕ ಕೂಡ ರೆಡಿಯಾಗಿದೆ. ನೋಡಿ, ಈ ಹದಕ್ಕಿರಬೇಕು, ತುಂಬ ಗಟ್ಟಿ ಪಾಕ ಎಳೆ ಪಾಕ ಎಲ್ಲ ಬರೋದು ಬೇಡ, ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಒಂದು 1/2 ನಿಂಬೆಹಣ್ಣ ಹಿಂಡೋಣ, ಯಾಕೆಂದರೆ ಈ ಪಾಕ ಮತ್ತೆ ಕ್ರಿಸ್ಟಲ್ ಆಗಬಾರ್ದು ಅಂತ. ನೋಡಿ, ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಾಯಿತು ಜಾಮೂನಿಗೆ. ಈಗ ಇದನ್ನು ಫ್ರೈ ಮಾಡೋಣ. ಇದನ್ನು ಅಷ್ಟೇ ತುಂಬ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಟೇಸ್ಟು ಅಷ್ಟೇ ಸೇಮ್ ಜಾಮೂನ್ ಥರನೇ ಇರುತ್ತೆ. ನೀವೇನು ಅಂಗಡಿಯಿಂದ ಪ್ಯಾಕೆಟ್ ತಂದು ಮಾಡ್ತೀರಲ್ಲ ಅದೇ ಟೇಸ್ಟ್ ಬರುತ್ತೆ 100% ಆಗಿ. ಬೇಕಿದ್ರೆ ನೀವು ಮಾಡಿ ನೋಡಿ. ನೋಡಿ, ಫ್ರೈ ಆಗಿರೋ ಜಾಮೂನ್ನ ಈಗ ರೆಡಿ ಮಾಡ್ಕೊಂಡಿರೋಂಥ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಪಾಕನ ಅಬ್ಸರ್ವ್ ಆಗೋಕ್ಕೆ 3-4 ತಾಸು ಬೇಕು. ನೀವು ಹಾಕಿದ ತಕ್ಷಣ ತೆಗೆದ್ರೆ ಅದು ಪಾಕ ಅಬ್ಸರ್ವ್ ಆಗಿರಲ್ಲ. ಪಾಕ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಅಂದರೆ 3-4 ತಾಸು ಇದಕ್ಕೆ ರೆಸ್ಟ್ ಕೊಡಿ. ಬೆಸ್ಟ್ ಅಂದರೆ ನೀವು ನೈಟ್ ಮಾಡಿಟ್ಟು ಮಾರ್ನಿಂಗಲ್ಲಿ ತಿಂದರೆ ತುಂಬ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿರುತ್ತೆ, ಟೇಸ್ಟೂ ತುಂಬ ಅಮೇಝಿಂಗ್ ಆಗಿರುತ್ತೆ. ನೋಡಿ, ನಾವು ರೆಡಿ ಮಾಡ್ಕೊಂಡಿರೋಂಥ ಜಾಮೂನ್ನ ಸರ್ವ್ ಮಾಡೋಣ. ನೋಡಿ, ನಿಮಗೆ ಕಲರಲ್ಲಿಂದ ಹಿಡಿದು ಟೆಕ್ಸ್ಚರಿಂದ ಹಿಡಿದು ರುಚಿಯಲ್ಲಿ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೀವು ಯಾರಿಗೆ ಇದನ್ನು ಸರ್ವ್ ಮಾಡಿದ್ರು, ನೀವು ಅಂಗಡಿಯಿಂದ ಜಾಮೂನ್ ಪೌಡ್ರ್ ಪ್ಯಾಕೆಟ್ ತಂದೇ ಮಾಡಿರೋದು ಅಂತ ಹೇಳ್ತಾರೆ. ಬೇಕಿದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಬೇಕಿದ್ರೆ ಖಂಡಿತ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.